ಹಲೋ, ಏನನಿಂದ? ಯಾರ ನೀನ? ಪವರ್ಫುಲ್ ಪವರ್ ಯಾವ ಪವರ್ ನೀನ? ಅವ್ರ ಹತ್ರ ನಿನ್ನ ನೆನೆಸಿ ನೆನೆಸಿ 3 ದಿವಸದಿಂದ ತಮ್ಮನ್ನ ಕಾಣಲೇಬೇಕು, ಮಾತಾಡಲೇಬೇಕು ಅಂತ ನಾನು ದೊಡ್ಡ ಆಸೆ ಇಟ್ಕೊಂಡೆ. ನಾನು ಕಾಲ್ ಮಾಡ್ತಾನೆ ಇದೀನಿ. ನೀನ್ ಅನ್ಕೊಂಡ್ರೆ ಏನಿದೆ ಝೂ ಅಲ್ಲಿ ಇರೋ ಪ್ರಾಣಿನ ಅವ್ರ ಹತ್ರ? ಅವರ ಹತ್ರ ನಮಗೋಸ್ಕರನೇ ಅವರ ಹತ್ರ ಇರೋದು. ನಮ್ಮ ನಮ್ಮನ್ನೆಲ್ಲ ಕಷ್ಟದಲ್ಲಿದ್ದವ್ರನ್ನ ಸಾಕಕ್ಕೆ, ನನ್ನನ್ನು ಆಶೀರ್ವಾದ ಮಾಡಕ್ಕೆ ಅವರ ಹತ್ರ ಇರೋದು. ನಮ್ಮಂತ ಜನಗಳಿಗೆ ಕಷ್ಟಕ್ಕೆ ನೀರ್ ಹಾಕುವಂತ ಅವರ ಹತ್ರ ಇದಾರೆ. ಅವರ ಹತ್ರ ಇರೋದ್ರಿಂದ ನಾನು ಬದುಕಿದೀನಿ. ನಾನ್ ಕಷ್ಟದಲ್ಲಿದ್ದೀನಿ, ಅವ್ರ ಹತ್ರ ನಾನ್ ಕಷ್ಟದಲ್ಲಿದ್ದೀನಿ. ನನ್ನ ಜೀವನನೇ ಕಷ್ಟದಲ್ಲಿ ಯಾರಿಲ್ವೋ ಎಲ್ಲರೂ ಇದಾರೆ. ಬಟ್ ಎಲ್ಲರಿಗಿಂತಲೂ ಕಷ್ಟದಲ್ಲಿ ನಾನು ಬೇರೆ ರೀತಿ ಕಷ್ಟದಲ್ಲಿ, ನಂದೇ ಒಂಥರ ಬೇರೆದು. ಅದು ಅವರ ಹತ್ರ ಕಡೆಯಿಂದನೇ ಸರಿಪಡಿಸುವಂತ ನನ್ನ ಜೀವನದಲ್ಲಿ ನಾನು ಹುಟ್ಟಿ ಬಂದಿದ್ದನ್ನ ನನ್ನ ಕಷ್ಟಗಳು ಅವರ ಹತ್ರನೇ ಸರಿಪಡಿಸಬೇಕು ಅಂತ ದೇವರು ಬರೆದಿಟ್ಟಿದ್ದಾನೆ. ನನ್ನ ಊಹೆಗಳು ಮಾಡ್ಕೊತಾ ಇದೀರಿ ನೀವು ನಡುವೆ. ಅವರ ತನ್ನ ಮನಸ್ಸಿನಲ್ಲಿ ಉಕ್ಕಿ ಹರಿದ ಹಾಲನ್ನಾಗ್ಲಿ ಅದು ವಿಷವನ್ನಾಗ್ಲಿ ಎರಡನ್ನು ಆಚೆ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದಾನೆ. ಅದು ಅದನ್ನ ನೋಡಿ ಸುಮ್ನೆ ಇರ್ಬೇಕು ವಿನಃ ಒಳಗಡೆ ಕೈ ಹಾಕಬಾರದು ತಲೆ ಒಳಗಡೆ. ನಾನು ಒಳಗಡೆ ಕೈ ಹಾಕಿಲ್ಲ. ನನ್ನ ಕಷ್ಟಕ್ಕೆ ನನ್ನಂತವ್ರು 1000 ಜನ ಇದಾರೆ. ನನ್ನಂತ ಸಬ್ಜೆಕ್ಟ್ ಇದ್ದು 1000 ಜನ ಇದಾರೆ. 1000 ಜನಕ್ಕೂ ಅವರ ಪ್ರಕಾರದಿಂದ ಒಳ್ಳೇದಾಗತ್ತೆ ಮತ್ತು ನನಗೂ ಒಳ್ಳೇದಾಗತ್ತೆ. ಇಲ್ಲ ಅಂತ ನಾನು ಇದು ಮಾಡ್ತಾ ಇಲ್ಲ. ನನಗೂ ನಂದು ಸ್ವಾರ್ಥ ಇದೆ. ನನ್ನ ಕಷ್ಟದಲ್ಲಿ ಇದ್ದೀನಿ. ನನ್ನಷ್ಟು ಕಷ್ಟದಲ್ಲಿ 1000 ಜನ ಇದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನನ್ಗೆ ಒಳ್ಳೇದಾದ್ರೆ ಎಲ್ಲರಿಗೂ ಒಳ್ಳೇದಾಗಬೇಕು. ನನಗೆ ತುಂಬಾ ಅಂದ್ರೆ ಎಲ್ಲಾ ಕೆಲಸಗಳು ಕೈ ಬರ್ತವೆ, ಆಗ್ತಾ ಇಲ್ಲ. ನನ್ಗೆ ಎಲ್ಲಾ ಕೆಲಸಗಳು ಕೈ ಬರ್ತವೆ. ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ದಂಗೆ ಆಗ್ತಾ ಇದೆ. ನಾನು ಎಷ್ಟು ದುಡಿದ್ರು ನನ್ನ ಹೆಂಡತಿ ಮಕ್ಕಳು ನಾನು ಚೆನ್ನಾಗಿ ಸಾಕಕ್ ಆಗ್ತಾ ಇಲ್ಲ. ಒಂದು, ನಮ್ಮ ಅಪ್ಪ ಅಮ್ಮನಿಗೆ ನಾನು ಮೋಸ ಮಾಡಿದೀನಿ. ನನ್ನ ಹೃದಯದಲ್ಲಿ ಕಾಡ್ತಾ ಇದೆ. ಅದನ್ನ ನಾನು ಅದನ್ನೇ ಸಹಿಸಿಕೊಂಡು ಬಂದಿದ್ದೀನಿ. ನನ್ನ ಕೆಲಸ ನಾನು ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮನ ಸಾಕ್ಬೇಕು, ನನ್ನ ಹೆಂಡತಿ ಮಕ್ಕಳು ಸಾಕ್ಬೇಕು. ನನ್ನ ಕೈಲಾದಷ್ಟು ಪಕ್ಷಿ ಪ್ರಾಣಿಗಳನ್ನ ಮತ್ತು ನನ್ನ ನಾನು ಅಗ್ರಿಕಲ್ಚರಿಸ್ಟ್ ಆಗ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನನಗೆ ಆಗ್ತಾ ಇಲ್ಲ. ಇರೋದನ್ನ ಮಾರೋ ರೀತಿನ ಆಯ್ತಾ. ನಾನು ಎಷ್ಟು ಆಸೆ ಪಟ್ಟಿದ್ದೀನಿ ಅಗ್ರಿಕಲ್ಚರ್ ಮಾರೇ ಬಿಟ್ಟೆ. ನಾನು 1 ಎಕರೆ ಕೂಡ ನನಗಿಲ್ಲ. ಅಷ್ಟು ಕಷ್ಟದಲ್ಲಿ ನಾನು ಅಗ್ರಿಕಲ್ಚರ್ ಮಾಡಲೇಬೇಕಾಗಿದೆ. ನಾನು ಒಂದು 2-3 ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇದರಲ್ಲಿ ನನಗೆ ಆಗತ್ತೋ ಇಲ್ವೋ, ಇಲ್ಲ ಆಗಲ್ಲ, ಇಲ್ಲ ಹಿಂಗ್ ಮಾಡಿ, ಇಲ್ಲ ಯಾಕೆ ಆಗ್ತಾ ಇಲ್ಲ ನನ್ ಕೈ ಹಾಕಿದ ಕೆಲಸಗಳು, ನನಗೆ ಅದೊಂದು ನನಗೆ ಕಾರಣ ಬೇಕಾಗಿದೆ. ಇಲ್ಲ ಅಂದ್ರೆ ಯಾವ ರೀತಿ ನೀವು ಹೇಳ್ತೀರಾ? ಏರುವ ಸೂರ್ಯ ಕೂಡ ದೇವರಾದ್ರೂ ಇಳಿತಾನೆ. ಆಯ್ತಾ, ನಿಮ್ಮ ಹತ್ರ ಜಮೀನ್ ಇತ್ತು, ಹೋಯ್ತು. ಜಮೀನ್ ಎಲ್ಲಿಂದ ಬಂದಿತ್ತು? ಎಲ್ಲಿಂದನೋ ಇಲ್ಲದ ಕಡೆಯಿಂದ ಇರುವ ಕಡೆ ಬಂತು, ಇರುವ ಕಡೆಯಿಂದ ಇಲ್ಲದ ಕಡೆ ಹೋಯ್ತು, ಮತ್ತೆ ಇಲ್ಲದ ಕಡೆ ಇಂದ ಮತ್ತೆ ಇರುವ ಕಡೆಗೆ ಬಂದೇ ಬರುತ್ತೆ. ಮತ್ತೆ ಸೂರ್ಯ ಏರೆ ಏರ್ತಾನೆ, ಹುಟ್ಟೆ ಹುಟ್ಟುತ್ತಾನೆ, ಮುಳುಗೆ ಮುಳುಗ್ತಾನೆ, ಇಳಿದೇ ಇಳಿತಾನೆ. ಇದೆಲ್ಲ ಸಹಜ, ಬಂದು ಹೋಗುವುದೆಲ್ಲ ಸಹಜ. ನಿನಗೆ ಅಲ್ಲ, ರಾಜ ಮಹಾರಾಜರಿಗೆಲ್ಲ ಇದು ನಡೆದಿದೆ. ಅದಕ್ಕೆ ನಿಮ್ಮಂತ ಅವರ ಕಷ್ಟಕ್ಕೆ ಸ್ಪಂದಿಸಲಿ ಅಂತಾನೆ ಹಳ್ಳಿಗಳಲ್ಲಿ ಹರಿಶ್ಚಂದ್ರನ ಕತೆ, ನಳದಮಯಂತಿ ಕತೆ, ವಿಕ್ರಮಾದಿತ್ಯನ ಕತೆ ಅಂತ ಹೇಳಿ ಶನಿ ಕತೆ ಅಂತ ಇಟ್ಕೊಂಡು ರಾತ್ರಿ ಎಲ್ಲ ಜಾಗರಣೆಯಾಗಿ ಕೇಳೋರು. ಯಾಕೆಂದ್ರೆ ಆ ಕತೆ ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ತನ್ನನ್ನ ಆ ಕತೆ ಕ್ಯಾರೆಕ್ಟರ್ ಅಲ್ಲಿ ಇಳಿಸ್ಕೊಂಡು ಅಂತವ್ರಿಗೆ ಬಂದಿದೆ ಕಷ್ಟ, ಇನ್ ನಮ್ಮಂತದ್ ಯಾವ ಲೆಕ್ಕ ಅಂತ ಅನ್ಕೊಂಡು ಸಮಾಧಾನ ಪಟ್ಕೊಂಡು ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಅಹಂಕಾರದಲ್ಲಿ ಇರೋರ್ಗೆ ಇರೋವ್ರಿಗೆಲ್ಲ ಓ ನಮ್ದು ಇಲ್ಲದಂತಾಗ್ಬಹುದು ಅನ್ನೋ ಭಯ, ಇಲ್ಲದವರಿಗೆ ನಮಗೂ ನಾಳೆ ಒಳ್ಳೇದಾಗತ್ತೆ ಅನ್ನೋ ಹೋಪು ಕೊಟ್ಟು ಸಮಾಜನ ಸುಭದ್ರಗೊಳಿಸ್ತಾ ಇತ್ತು ಆ ಕತೆಗಳು. ಕಡೆ ಕಡೆಗೆ ಕತೆ ಓದಿಸ್ಬಿಟ್ಟು, ಕತೆ ಓದೋನು ಕತೆ ಓದ್ತಾ ಇದ್ರೆ ಇವ್ರು ನಾನು ಕತೆ ಓದಿಸ್ಬಿಟ್ಟೆ ಅಂತ ಬಂಧು ಬಳಗ ಮಾತಾಡ್ಕೊಂಡಿರೋಂತ ದಿನಗಳು ಬಂತು. ಕತೆ ಕೇಳಿದೆ ಆವಾಗ ಕತೆ ಒಂದು ಪದ್ಧತಿ ಆಗೋಯ್ತು ಅಷ್ಟೇ ವಿನಃ ಕತೆಯ ಪರಿಣಾಮ ಆಗ್ತಿರ್ಲಿಲ್ಲ. ಹೀಗೆ ನೀವೆಲ್ಲ ಇವನ್ನೆಲ್ಲ ನೋಡಿ ಕಲಿಬೇಕೇ ವಿನಃ ಈ ರೀತಿ ಮೂಢನಂಬಿಕೆಗಳಲ್ಲಿ ಬಿದ್ರೆ ಕಷ್ಟ ಆಗತ್ತೆ. ಬಟ್ ಮೂಢನಂಬಿಕೆಯಲ್ಲಿ ಇಲ್ಲ. ನಾನು ನನಗೆ ಸುಮಾರು ಕೆಲಸ ಸಿಕ್ತು, ಗೌರ್ಮೆಂಟ್ ಕೆಲಸ. ನಾನೇ ಬಿಟ್ಟು ಬಂದೆ. ಅದಿನ್ನೇನ್ ನನ್ನ ತಲೆಯಲ್ಲಿ ಇತ್ತು ನನಗೆ ಗೊತ್ತಾಗಿಲ್ಲ. ಮಿಲಿಟರಿ ಅಪಾಯಿಂಟ್ ಆಯ್ತು. ಸುಮಾರು 27 ವರ್ಷ ಆಯ್ತು ನನಗೆ ಅದಾಗಿ. ಮುಂದೆ ನಾನು ಮುಂದೆ ನುಗ್ತಾ ಇದೀನಿ. ಬಟ್ ನಾನು ಮುಂದೆ ಕೆಲಸ ಮಾಡ್ತಾ ಇದೀನಿ. 2-3 ಕಡೆ ನನಗೆ ಅನ್ನ ಸಿಗ್ತಾ ಇತ್ತು. ಕೈಯಲ್ಲಿ ಆರ್ಡರ್ ವರ್ಕ್ ಸಿಗೋದು. ಅಲ್ಟೆ ಮಾಡಕ್ ಫೋನ್ ಮಾಡಿದ್ಯ? ನಿನ್ನ ಕತ್ತೆ ನಿಮ್ಮ ಅಪ್ಪನಿಗೆ ಸಾಲ ನಾ ಇಡಲೇ. ಅವಾಗ ನಾನು ರೇಡಿಯೋ ಅನ್ಕೊಂಡಿದ್ಯಾ?
ಹಳೇದೆಲ್ಲ ತೆಗಿತೀಯ ನೀನು ಇಲ್ಲಿ ಬಂದು ಟೈಮ್ ಪಾಸ್ ಅವ್ರ ಹತ್ರ ನನ್ಗೆ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಅವ್ರ ಹತ್ರ ನಿಮ್ಮ ಅಪ್ಪನಿಗೆ ಸಾಲನ ಹೋಗಲ್ಲೇ ಕೇಳಕ್ ಏನ್ ಅನ್ಕೊಂಡಿದ್ಯಾ ನನ್ನ? ಅವ್ರ ಹತ್ರ ಪ್ಲೀಸ್ ದಯವಿಟ್ಟು ನನಗೆ ಆಶೀರ್ವಾದ ಮಾಡೋ. ಅವ್ರ ಹತ್ರ ನನಗೆ ನಾನೇನ್ ದೇವ್ರ ಹೋಗಲ್ಲೇ, ನಿಂತರ ಜೀನ್ಸ್ ಪ್ಯಾಂಟ್ ಹಾಕೋತೀನಿ, ನಿಂತರ ಶರ್ಟ್ ಹಾಕೋತೀನಿ, ನಿಂತರ ನಾನು ಓಡಾಡ್ಕೋತೀನಿ, ಪಿಕ್ಚರ್ ನೋಡ್ತೀನಿ, ಎಲ್ಲ ಇದೆ. ಒಳ್ಳೆ ಮನ್ಸಿದೆ, ಒಳ್ಳೆ ಒಳ್ಳೆ ಮನ್ಸಿದೆ, ಒಬ್ರಿಗೆ ದಾರಿ ತರುವಂತ ಒಳ್ಳೆ ಮನ್ಸಿದೆ ಅಂತ ನಂಬಿ. ಯಾವ್ದಾದ್ರು ದೊಡ್ಡ ಹಳೆ ಕಾಲದ ಮರ ಹೋಗಿ ಆ ಮರ ನಪ್ಕೊಂಡು ಅದ್ ಕೇಳ್ಕೊ ನಿನ್ ಕಷ್ಟ, ಅದು ನಿನಗೆ ಆಶೀರ್ವಾದ ಮಾಡುತ್ತೆ. ನೀನ್ ಮಾಡಿರೋ ಪಾಪಗಳೆಲ್ಲ ನೆನಪು ಮಾಡ್ಕೋ, ಎಲ್ಲ ಇನ್ ಮುಂದೆ ಮಾಡಲ್ಲ ಅನ್ಕೋ, ಇಮ್ಮಿಡಿಯೇಟ್ಲಿ ನಿನ್ ಕೆಲ್ಸಗಳು ಆಗೋಕ್ ಶುರುವಾಗತ್ತೆ. ಅವ್ರ ಹತ್ರ ನನಗೆ ದಾರಿ ಕೊಡೋ, ಅವ್ರ ಹತ್ರ ನನಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೇಳದ್ನಲ್ಲ ಇಷ್ಟೊತ್ತು, ಅದೇ ಎಲ್ಲಿ ಅಂತ ನನಗೆ ಗೊತ್ತಾಗ್ತಲ್ಲ. ಇಲ್ಲ ಅಂದ್ರೆ ಹಳೇದು ಮರ್ತು ಬಿಡು, ಮುಂದಿನ ಆಸೆಗಳು ಬಿಟ್ಬಿಡು, ನಾನು ನನ್ನ ಮನೆಯವ್ರನ್ನ ಸಾಕ್ತೀನಿ ಅನ್ನೋ ಅಹಂಕಾರ ಬಿಡು, ನಿನ್ನನ್ನು ಸೇರಿಸ್ಕೊಂಡು ನಿಮ್ ಮನೆಯವ್ರನ್ನೆಲ್ಲ ದೇವ್ರು ಸಾಕ್ತಾ ಇದಾರೆ ಅಂತ ನೋಡ್ಕೋ. ನೀನೊಬ್ಬ ನೊಗ ಅಂತ ತಿಳ್ಕೋ, ನಾನೇ ಈ ಬಂಡಿ ಎಳಿತಾ ಇದೀನಿ ಅಂತ ಬಂಡಿ ಕೆಳಗಡೆ ಎತ್ತಿನ ಕೆಳಗೆ ಮಧ್ಯೆ ಆ ನೊಗದ ಕೆಳಗಡೆ ನಡೀತಾ ಇರೋ ನಾಯಿ ಅನ್ಕೊಳತ್ತಂತೆ. ಹಂಗೆ ಅನ್ಕೊಳ್ಳೋದು ಬಿಟ್ಬಿಟ್ಟು ಎತ್ತು ಎಳಿತಾ ಇರೋದು, ಆ ಯಜಮಾನ ಎಳಿಯೋಂಗ್ ಮಾಡ್ತಾ ಇದ್ದಾನೆ, ಆ ಎತ್ತಿಗೆ ಊಟ ಹಾಕ್ತಾ ಇದ್ದಾನೆ. ಟೋಟಲ್ ಈ ಬಂಡಿ ನಡೀತಾ ಇರೋದು ದೇವರಿಂದ ಅನ್ನೋ ನಿರಹಂಕಾರ ನಿನ್ನಲ್ಲಿ ಬೆಳೆಸ್ಕೋ. ಈ ಹಳ್ಳಿ ಕಾಡಲ್ಲಿ ನಾಯಿ ಓಡ್ತಾ ಇರುತ್ತಲ್ಲ ಈ ಬಂಡಿ ಕೆಳಗಡೆ ನೆರಳಲ್ಲಿ, ನಾಯಿ ನೆರಳು ಅಂತಾರೆ ಅದನ್ನ. ಆ ನಾಯಿ ಅನ್ಕೊಳತ್ತಂತೆ ನಾನೇ ಈ ಬಂಡಿ ನೆಳಿತಾ ಇರೋದಂತ. ಹಂಗಾಯ್ತು ನಿಂದ ಕತೆ, ನಾನೇ ನನ್ನ ಹೆಂಡತಿನ ಸಾಕೋದು, ನಾನೇ ನಮ್ಮ ಅಪ್ಪ ಅಮ್ಮನ ಸಾಕೋದು, ಈ ದುರಹಂಕಾರ ಬಿಟ್ರೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಅಂದ್ರೆ ನೀನ್ ಯಾವನ್ನ ಥಿಂಕ್ ಮಾಡಕಂಗೆ ದೇವ್ರು ಎಲ್ಲಾರನ್ನ ಸಾಕೋಣ? ಅದು ನಾನು ಹುಟ್ಟಿ ನನ್ ಏನ್ ಪ್ರಯೋಜನ ಇದೆ? ನಾನು ಕತ್ತೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಇವು ನನ್ನ ಯಜಮಾನ. ಅವ್ರ ಹತ್ರ ನಾನು ಫುಲ್ ನನ್ನ ಕೆಲಸದಲ್ಲಿ ನಾನು ಬಹಳ ಪ್ರೀತಿ ಮಾಡೋದು ಕೆಲ್ಸಕ್ಕೆ. ನಾನು ಏನೇ ಅಷ್ಟೇ, ಕೆಲ್ಸ ನಿನಗೆ ಸಿಕ್ಕಿದ್ರು ಅದು ನಿಮ್ ತಂದೆ ತಾಯಿಗಳ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ಅಂತ ತಿಳ್ಕೊಂಡು ಬದುಕು. ನಾನ್ ಸಾಕ್ಬೇಕು ಅನ್ಕೊಂಡ್ರೆ ದೇವ್ರು ಹೋಗೋ, ನೀನೇ ಸಾಕು ಹೋಗು ಅಂತಾರೆ. ಅವ್ರ ಹತ್ರ ನನ್ ಮುಂದೆ ನನ್ ದಾರಿ ಹೇಳ, ಅವ್ರ ಹತ್ರ ನನಗೆ ಬೇಕು, ನನ್ ದಾರಿ ಇದೆ. ಐದ್ ನಿಮಿಷ ಮಾತಾಡಿದ್ರೆ ನನ್ ತಲೆ ಬೋರ್ ಹಿಡಿತಾ ಇದೆ. ನಿಮ್ ಮನೆಯವ್ರ ಹೆಂಗ ಇರ್ತಾರೆ ನಿನ್ ಹತ್ರ? ಏ ಕೋತಿ, ಅವ್ರ ಹತ್ರ ಪ್ಲೀಸ್, ಅವ್ರ ಹತ್ರ ನನ್ಗೆ ಅವ್ರ ಹತ್ರ ತಲೆ ಕೈ ಹಾಕ್ತೀಯಾ ನೀನು ಕತ್ತೆ? ಇಲ್ಲ ಅವ್ರ ಹತ್ರ ನನ್ಗೆ ದಾರಿ ತೋರಿಸ್ತಾ ನೀನು ಎಷ್ಟಿದ್ರೆ ನಿನ್ನಂತ ಅವ್ರಿಂದಾನೆ ಬೇರೆ ಹೊರ್ಕೊಂಡ್ ಇರ್ತಾ ಇಲ್ಲ ನಾನು. ಅಸಹ್ಯದವನೇ, ಇಷ್ಟೆಲ್ಲ ಹೇಳಿದ್ರು ವಾದ ಮಾಡ್ತೀಯ ನೀನು ಕತ್ತೆ? ನನಗೆ ದಾರಿ ತೋರಿಸ್ಕೊಡು ಅವ್ರ ಹತ್ರ. ನಾನು ನಾನು ಅನ್ನೋದು ಬಿಡು, ನಾನಿಲ್ಲ, ನನಗೆ ಏನು ಇಲ್ಲ. ಇಡಲೇ ಇಡ ಹೇಳಿ ಅವ್ರ ಹತ್ರ, ಹೇಳಿ ಅವ್ರ ಹತ್ರ. ಹೂ, ನಿನ್ನಂತ ಅವ್ರು ಅಸಹ್ಯ ಆಗತ್ತೆ ಮಕ್ಕಳಿಗೆ. ನೀನು ನೀನು ಫಸ್ಟ್ ನೀನು ನಾನು ಅನ್ನೋದು ಬಿಡು, ವಾದ ಮಾಡೋದು ಬಿಡು. ಇಷ್ಟೆಲ್ಲ ಒಳ್ಳೆ ಒಳ್ಳೆ ಮಾತುಗಳು ಹೇಳಿದ್ರು ತಲೆ ತಿಂತಿದೀಯ ನೀನು? ನನ್ ದಾರಿ ತೋರಿಸ್ತಾ ಇಲ್ಲ ಅವ್ರ ಹತ್ರ, ನನ್ಗೆ ಏನ್ ಮಾಡ್ಬೇಕು? ಕತ್ತೆ ಕಾಯಿ ದಾರಿ ದಾರಿ ತೋರಿಸ್ತಾ ಇದ್ರೆ ಕತ್ತೆ ಬಾಲದಲ್ಲಿ ಎಷ್ಟು ಕೂದಲಿರುತ್ತೆ ಅಂತ ಎಣಿಸು. ಅವ್ರ ಹತ್ರ ಪ್ಲೀಸ್, ಅವ್ರ ಹತ್ರ ನನ್ಗೆ ದಯವಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಹೇಳ್ಬಿಡಿ. ನಿನ್ನಂತ ಈ ವಿಡಿಯೋ ಹಾಕ್ತೀನಿ, ಹೇಗ್ ತಲೆ ತಿಂತಾರೆ ಜನ ಅಂತ ಗೊತ್ತಾಗ್ಲಿ.